చేశారు అశోక్ అంత సార్ సర్ తావు కర్ణాటక రాజ్య రైత సంఘ హాగో హసిరు సేనె ರಾಜ್ಯದ ಉಪಾಧ್ಯಕ್ಷರಾದಂತಹ ಕೆ ಜಿ ಶಾಂತಸ್ವಾಮಿ ಮಠ ಸರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಪರವಾಗಿ ತಮಗೆ ಒಂದು ಹಾರ್ದಿಕ ಸ್ವಾಗತ ಸರ್. ರಾಜಕೀಯ ಕ್ಷೇತ್ರದಲ್ಲಿ ತಾವು ಹೇಗೆ ಮತ್ತು ಯಾವಾಗ ಪ್ರವೇಶ ಪಡೆದಿರಾ ಸರ್? ಸರ್, ನಾನು ಈ ಒಂದು 32 ವರ್ಷದಿಂದ ಈ ಕ್ಷೇತ್ರದಲ್ಲಿ ಇದ್ದೀನಿ. ವಿದ್ಯಾರ್ಥಿ ಜೀವನದೊಳಗೆ ಅದು ಕೆಲವೊಂದಿಷ್ಟು ಸಂದರ್ಭದೊಳಗೆ ರಾಜಕೀಯ ಪ್ರವೇಶ ಮಾಡುವಂಥ ವಾತಾವರಣ ಬಂತು, ಬಂದ್ವಿ. ಆನಂತರ ಮುಂದೆ ಈ ಜನತಾ ಪಕ್ಷ, ಕಾಂಗ್ರೆಸ್ಸು, ಬಿ ಜೆ ಪಿ ಎಲ್ಲ ಪಕ್ಷದೊಳಗೂ ಒಂದು ಉಸಿರುಗಟ್ಟುವ ಒಂದು ವಾತಾವರಣ ನೋಡಿಕೊಂಡೆ. ಇನ್ನೇನು ಆಮೇಲೆ ಇದಕ್ಕೆ ಒಂದು ಪ್ರೇರಣೆ ಅಂತ ಏನು ಅಂತಂದ್ರೆ ಸರ್, ನಾನು ಅದ್ರ ಪಿ ಯು ಸಿ ಸೆಕೆಂಡ್ ಇಯರ್ದೊಳಗೆ ಪೊಲಿಟಿಕಲ್ ಸೈನ್ಸ್ ಒಂದು ವಿಷಯ ಹೋಗಿದ್ದೆ, ಫೇಲ್ ಆಗಿತ್ತು. ಅವಾಗ ನಮ್ಮ ತಂದೆಯವರು ರಿಟೈರ್ಡ್ ಬಿಡಿ, ನಮ್ಮ ಅಣ್ಣ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್. ನಮ್ಮ ತಂದೆಯವರು ಏನು ಮಾಡಿದರು, ಎಲ್ಲ ಹೊಲದ ಜವಾಬ್ದಾರಿನೂ ನನಗೆ ಕೊಟ್ಬಿಟ್ರು. ಅದೊಂದು ವರ್ಷ ಹೆಂಗಿದ್ರು ಫೇಲ್ ಆಗಿದೆಯಾ, ಇದೊಂದು ವರ್ಷ ನೀನು ಇಷ್ಟು ಹೊಲ ಎಲ್ಲ ನೀನು ಮಾಡಿಸು. ಅಲ್ಲಿವರೆಗೂ ಹೊಲದ್ದು ಕಲ್ಲು ಎಲ್ಲೈತಿ ಅದು ಯಾವುದು ಗೊತ್ತಿದ್ದಲ್ಲ. ಯಾವಾಗ ಹೊಲದ್ದು ಸಾಗುವಳಿ ಮಾಡಿಸೋಕೈತಿ ಅವಾಗ ಅಲ್ಲಿ ಮತ್ತು ಕೂಲಿಕಾರರ ಜೊತೆ ಮತ್ತು ಸಾಗುವಳಿ ಮಾಡೋರ ಜೊತೆ ಎಲ್ಲರ ಜೊತೆ ಒಡನಾಟದೊಳಗೆ ರೈತನ ಬದುಕಿನ ಕಷ್ಟ ಏನು ಅನ್ನೋದು ಅರಿವಾಯಿತು. ಅರಿವಾಯಿತು ಮುಂದೆ ಅದೇ ರೀತಿ ಬೇರೆ ಪಕ್ಷದೊಳಗೆ ಹೋದ್ವಿ. ಅಲ್ಲಿ ಉಸಿರುಗಟ್ಟು ವಾತಾವರಣ ಅದೆಲ್ಲ ಬಿಟ್ಟು ಕೊನೆಗೆ ರೈತ ಸಂಘಕ್ಕೆ ಬಂದೆ. ರೈತ ಸಂಘಕ್ಕೆ ಬಂದಾಗ ಇಲ್ಲಿ ಒಂದು ಮುಕ್ತವಾದ ಒಂದು ವಾತಾವರಣ, ಆನಂತರ ರೈತನ ಪರವಾಗಿ ನಾವು ಕೆಲಸ ಮಾಡುವಂಥ ಒಂದು ಈ ಸಂಪೂರ್ಣ ಸ್ವಾತಂತ್ರ್ಯ ಇರುವಂಥ ವಾತಾವರಣ ಏನು ಸಿಗ್ತಲ್ಲ, ಭಾಳ ಖುಷಿಯಾಯಿತು. ಹೆಚ್ಚಾಗಿಯೂ ನಾವು ಈ ಒಂದು ವಿಷಯದೊಳಗೆ ಸರ್, ನಮ್ಮ ಅವರು ನಮ್ಮ ವರಿಷ್ಠರು ಕೆ ಎಸ್ ಪುಟ್ಟಣ್ಣಯ್ಯನವ್ರನ್ನ ನಾವು ಸದಾ ಸ್ಮರಿಸ್ಬೇಕು. ಅವರು ಇಂಥ ಅದ್ಭುತವಾದ ವ್ಯಕ್ತಿ ಅಂತಂದ್ರೆ ಅವರ ಒಂದು ಅನುಭವದ ಸಾಗರದೊಳಗೆ ನಾವು ಒಂದು ಪೈಸಾನೂ ಕಲ್ತಿಲ್ಲ ಇನ್ನು. ಅಂಥ ವ್ಯಕ್ತಿ ಅವರ ಕೈ ಕೆಳಗೆ ನಾವು ನಾನು ಆ್ಯಕ್ಚುಲಿ ಫಸ್ಟ್ ರೈತ ಸಂಘ ಸೇರಿದ್ದು ಜಿಲ್ಲಾ ಉಪಾಧ್ಯಕ್ಷ ಆಗಿ, ನೆಕ್ಸ್ಟ್ ಕಾರ್ಯಾಧ್ಯಕ್ಷ ಆದೆ, ಜಿಲ್ಲಾ ಸಂಚಾಲಕ ಆದೆ, ರಾಜ್ಯದ ಉಪಾಧ್ಯಕ್ಷ ಆದೆ. ಅದು ರೈತ ಪರವಾದ ಚಿಂತನೆ, ರೈತ ಪರವಾದ ಹೋರಾಟ ಇವನ್ನೆಲ್ಲ ಮಾಡ್ಕೊಂತ ಬಂದಂಗೆ ಅದು ಹುದ್ದೆ ಮತ್ತು ಜವಾಬ್ದಾರಿಗಳನ್ನು ಜಾಸ್ತಿ ಕೊಡ್ಕೊಂತ ಹೋದ್ರು. ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸಿದ್ವಿ. ಆಮೇಲೆ ಮೊನ್ನೆ ರಾಜ್ಯದ ಅಧ್ಯಕ್ಷ ಪದವಿನೂ ಬಂದಿತ್ತು, ನಾವು ಅದು ಬಿಟ್ಕೊಟ್ಟೆ. ಇನ್ನೊಬ್ಬರಿಗೆ ಸ್ವಲ್ಪ ನಾನು ವೈಯಕ್ತಿಕ ಕೆಲಸದ ಸಂಬಂಧ. ಆನಂತರ ಮತ್ತು ಇವತ್ತಿಗೂ ಸರ್ ನಮ್ಮ ಇವು ರೈತ ಪರವಾದ ಚಿಂತನೆ, ರೈತ ಪರವಾದ ಹೋರಾಟಗಳು ಮತ್ತು ನಮ್ಮ ತಲೆ ಒಳಗೆ ಯಾವಾಗಲೂ ರೈತ ಪರವಾದ ವಿಚಾರಗಳೇ ಇರ್ತವೆ. ಆಮೇಲೆ ಆ ಒಂದು ಇದರೊಳಗೆ ನಾವು ಕೆಲವೊಂದು ಯಾವುದೇ ಪಕ್ಷ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಆ ಸರ್ಕಾರನ ನಾವು ರೈತರು ರೈತರಿಗೆ ಒಳ್ಳೆಯದಾಗೋದಕ್ಕೋಸ್ಕರ ಬೈತೇವೆ ಹೊರತು ನಾವು ವೈಯಕ್ತಿಕವಾಗಿ ನಾವು ಬೈಯೋದಿಲ್ಲ. ಅಥವಾ ಟೀಕಾ ಮಾಡಿದರೂ ಸಹಿತ ಅದು ನಮ್ಮ ರೈತರಿಗೆ ಒಳ್ಳೆಯದಾಗಲಿ ಅಂತ ಟೀಕಾ ಮಾಡೋದು. ನಾವು ಮತ್ತು ಯಾವುದೇ ಸರ್ಕಾರ ಬಂದರೂ ಸಹಿತ ಒಂದು ಕೆಟ್ಟ ವ್ಯವಸ್ಥೆನ ಎಂಥದಿಟ್ಟೈತೆ ಅಂದರೆ ರೈತ ಸಂಘದ ಪದಾಧಿಕಾರಿಗಳು ಅಂತ ಯಾರಿರ್ತಾರ ಅದು ಫುಲ್ ಬಯೋಡಾಟಾನ ಈ ಒಂದು ನಕ್ಸಲೈಟ್ಸು, ಕ್ರಿಮಿನಲ್ಸು ಇಂಥ ಫೈಲ್ ಮಾಡ್ತಾರಲ್ಲ, ಆ ಥರ ಒಂದು ಫೈಲ್ ಮಾಡ್ತಾರೆ. ಪೊಲೀಸ್ ಇಂಟೆಲಿಜೆನ್ಸಿ ಅವ್ರ ಕಡೆಯಿಂದ ಒಂದು ಫೈಲ್ ಮಾಡಿಸ್ತಾರೆ. ಅಂದರೆ ಏನಿದೆ ಎಲ್ಲ ಸರ್ಕಾರಗಳು ಒಂದು ಗುಪ್ತವಾದ ಒಂದು ವರದಿ ರೆಡಿ ಮಾಡಿಟ್ಕೊಂಡಿರ್ತಾರೆ. ಅಂದರೆ ಏನಿದೆ ವ್ಯವಸ್ಥೆ ಹೋರಾಟಗಾರರು ಯಾವುದೇ ಥರದ್ದು, ಈಗ ನೋಡಿರಿ ದಲಿತ ಪರ ಹೋರಾಟಗಾರರು ಇರ್ಬೋದು, ಆಮೇಲೆ ಸಮಾಜ ಚಿಂತಕರು ಇರ್ಬೋದು, ಅಂಥವ್ರ ಬಗ್ಗೆ ಯಾವುದೇ ಸರ್ಕಾರಗಳು ಕಾಳಜಿ ವಹಿಸಬೇಕೇ ಹೊರತು
ಅವ್ರ ಬಗ್ಗೆ ಒಂದು ಲಿಸ್ಟ್ ರೆಡಿ ಮಾಡಿ ಇಡೋದು, ಒಂದು ಫೈಲ್ ರೆಡಿ ಮಾಡಿ ಇಟ್ಕೊಳ್ಳೋದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಒಂದು ನಾಗರಿಕ ಸಮಾಜದ ಬೆಳವಣಿಗೆ ಅಲ್ಲ. ಈಗ ಸರ್, ತಾವು ತಾಲೂಕಾದಿಂದ ಗ್ರಾಮದಿಂದ ಜಿಲ್ಲೆದಿಂದ ಇಷ್ಟು ಪದಾಧಿಕಾರಿಯಾಗಿ ಇಷ್ಟೊಂದು ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದೀರಾ, ಅದರ ಜೊತೆಗೆ ಸದ್ಯಕ್ಕೆ ನೀವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾಗಿ ನೀವು ಈಗ ಕಾರ್ಯನಿರ್ವಹಿಸ್ತಿದ್ದೀರಾ. ಸೊ ಈ ಹಿನ್ನೆಲೆಯಲ್ಲಿ ಹಿಂದೆ ನೀವು ಯಾವುದಾದರೂ ಒಂದು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದೀರಾ ಸರ್? ಹಿಂದೆಲ್ಲ ಒಬ್ಬ ಜಿಲ್ಲಾ ಉಪಾಧ್ಯಕ್ಷನಾಗಿ, ಜಿಲ್ಲಾ ಕಾರ್ಯದರ್ಶಿನಾಗಿ, ಜಿಲ್ಲಾ ಸಂಚಾಲಕನಾಗಿ ಈ ರೈತ ಸಂಘದೊಳಗೆ ನಾನು ಇದು ಎಲ್ಲ ಹುದ್ದೆಗಳನ್ನು ನಿಭಾಯಿಸ್ಕೊಂತ ಬಂದೆ. ಇದರ ಜೊತೆಗೆ ಸರ್, ಈಗ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದೀರಾ, ನೀವು ರೈತರಿಗಾಗಿ ಅತಿ ದೊಡ್ಡ ಕೆಲಸ ಆಗಿರಲಿ ಅಥವಾ ಜನರು ಗುರುತಿಸುವಂಥ ಕೆಲಸ ಯಾವುದು ಮಾಡಿದ್ದೀರಾ ಸರ್? ಸರ್, ಈಗ ರೋಣ ತಾಲೂಕು, ಗದಗ ಜಿಲ್ಲೆಯ ರೋಣ ತಾಲೂಕಿನ ಗೌಡಗೇರಿ ಇದು ಒಂದು 123.9 acres ಭೂಮಿ, ಅದು ಇಂಡಸ್ಟ್ರಿಯಲ್ ಒಂದು ಹೆಸರಿನೊಳಗೆ ಅಂದ್ರೆ ಕೈಗಾರಿಕೆಗಾಗಿ ಬೇಕು ಭೂಮಿ ಅಂಥೇಳಿ ಒಂದು ಫಲವತ್ತಾದ ಭೂಮಿ ಹೋಗ್ತಾ ಇತ್ತು, ಅದನ್ನು ರೈತರಿಗೆ ಉಳಿಸಿಕೊಟ್ವಿ. ಅದು ಅಲ್ಲೇ ಗಜೇಂದ್ರಗಡ ಪಕ್ಕದ್ದೇ ಇನ್ನೊಂದು ಪೂರ್ತಿಗೇರಿ ಅಂತ ಅಲ್ಲಿ ಒಂದು 51 acres ಭೂಮಿ ಉಳಿಸಿಕೊಟ್ವಿ. ಆನಂತರ ಪೋಸ್ಕೋನ ಕರ್ನಾಟಕದಿಂದ ಕಾಲು ತೆಗೆಯುವ ರೀತಿ ಒಳಗೆ ಹೋರಾಟ ಮಾಡಿದ್ವಿ. ಆನಂತರ ಈ ನಮ್ಮ ಕಾನೂನಿನ ವ್ಯವಸ್ಥೆ ಒಳಗೆ ಎಷ್ಟೋ ಕಾನೂನುಗಳು ನಮ್ಮ ರೈತರಿಗೆ ಗೊತ್ತಿಲ್ಲ. ನಮ್ಮ ಸುಪ್ರೀಂ ಕೋರ್ಟ್ನ ಒಂದು ಆದೇಶನ ನಾವು ಕೈಯಲ್ಲಿ ಹಿಡ್ಕೊಂಡು ಇದ್ರೊಳಗೆ ಅತಿ ನಾನು ನೆನೆಸೋದು, ಆಮೇಲೆ ಸದಾ ನಮ್ಮ ರೈತರಿಗೆ ನಾನು ಪ್ರತಿಯೊಂದು ಭಾಷೆಯಿಂದ ಒತ್ತಿ ಹೇಳೋದು ಅಂತಂದ್ರೆ ಸರ್, ಸುಪ್ರೀಂ ಕೋರ್ಟಿನ ನಿರ್ದೇಶನದ ಮೇರೆಗೆ ನಾವು ಒಂದೇ ದಿವಸ ಅದರೊಳಗೆ 46 tractors ಇದನ್ನು ಬ್ಯಾಂಕ್ನವ್ರು ಜಪ್ತಿ ಮಾಡಿದ 46 tractors ಹಾವೇರಿ ಒಳಗೆ ಬಿಡಿಸಿಕೊಟ್ವಿ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ. ನಮ್ಮ ರೈತರಿಗೆ ಆ ಆದೇಶದ ಪ್ರತಿಗಳನ್ನು ನಾವು ಕೊಟ್ಟಿವಿ, ಇವತ್ತಿಗೂ ಕೇಳಿದ್ರಿಗೆ ಕೊಡ್ತೀವಿ ರೀ ಅದರ ಪ್ರತಿಗಳನ್ನು. ಆ ರೀತಿ ನಿಮ್ಮ ಒಂದು ಸಂರಕ್ಷಣೆಯನ್ನು ನೀವೇ ಮಾಡ್ಕೋಬೇಕು. ಯಾಕಂದರೆ ನೋಡಿರಿ, ಈಗ ಕೆಲವೊಂದಿಷ್ಟು ಬ್ಯಾಂಕ್ಗಳು ಅವು ಕೃಷಿಗಾಗಿ ಉಪಕರಣ ಕೊಟ್ಟರೆ ಅದನ್ನು ಕೃಷಿಗಾಗಿ ಅಂತೇನು ಒಮ್ಮೆ ನಮೂದಾಯಿತು ಅಂತಂದ್ರೆ ಆ ಉಪಕರಣನ ಅದು ಯಾವುದೇ ಇರಲಿ, ಟ್ರ್ಯಾಕ್ಟರ್ ಇರ್ಬೋದು, ನೇಗಿಲ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಅದನ್ನು ಯಾವುದೇ ಬ್ಯಾಂಕು ಜಪ್ತು ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟಿನ ಒಂದು ನಿರ್ದೇಶನ. ಆ ನಿರ್ದೇಶನ ಯಾವ ಬ್ಯಾಂಕ್ಗಳು ಪಾಲಿಸ್ತಾ ಇಲ್ಲ. ಅದೇ ಒಂದು ಕಿರುಕುಳಕ್ಕೆ ಎಷ್ಟೋ ಜನ ನಮ್ಮ ರೈತರು ಆತ್ಮಹತ್ಯೆ ಮಾಡಿಕೊಂಡು ಇವತ್ತಿಗೂ ಮಾಡ್ಕೊಳ್ತಾ ಇದ್ದಾರೆ. ನಾವು ರೈತರಿಗೆ ಅದನ್ನೇ ಹೇಳ್ತೇವೆ, ನೀವು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ನಿಮ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸಂದರ್ಭ ಬ್ಯಾಂಕಿನವರಿಂದ ಕಿರಿಕಿರಿ ಆದಾಗ, ಸಾಲಗಾರರಿಂದ ಕಿರಿಕಿರಿ ಆದಾಗ, ನಿಮ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಸಂದರ್ಭ ನಿಮಗೆ ಬಂತು ಅಂತಂದ್ರೆ ನೀವು ನೇಣಿಗೆ ಶರಣಾಗಬೇಡ್ರಿ, ವಿಷಕ್ಕೆ ಶರಣಾಗಬೇಡ್ರಿ. ನಮ್ಮನ್ನು ಸಂಪರ್ಕಿಸ್ರಿ, ನಾವು ನಿಮ್ಮನ್ನು ಉಳಿಸುವಂತೇವೆ, ನಾವು ಬಂದು ನಿಮ್ಮನ್ನು ಕಾಪಾಡ್ತೇವೆ. ಆದ್ರೆ ಯಾವ ಕಾರಣಕ್ಕೂ ಸಾವಿಗೆ ಶರಣಾಗಬೇಡ್ರಿ, ಅದು ಅನಿವಾರ್ಯ ಅಲ್ಲ. ಬದುಕಬೇಕು, ಇದ್ದ ಬದುಕರಿ, ನಾವು ನಿಮ್ಮಿಂದ ನಾವು ನಿಮಗೋಸ್ಕರ ನಮ್ಮನ್ನು ಸಂಪರ್ಕಿಸ್ರಿ. ಅದಕ್ಕೆ ನಾವು 2 ತಿಂಗಳಿಗೊಮ್ಮೆ ನಮ್ಮ ಮೊಬೈಲ್ ನಂಬರ್ ಪೇಪರಿಗೆ ಹಾಕಿಸ್ತಾರೆ ಸರ್, ಯಾವುದಾದ್ರೂ ಒಂದು ಇದರ ರೂಪದೊಳಗೆ, ಒಂದು ಯಾವುದಾದ್ರೂ ಒಂದು ಕಾರ್ಯಕ್ರಮದ ರೂಪದೊಳಗೆ ಇಂಥ ಮೊಬೈಲ್ ನಂಬರ್ಗೆ ಸಂಪರ್ಕಿಸ್ರಿ ಅಂತೇಳಿ. ಆಮೇಲೆ ಅದರೊಳಗೂ ಮತ್ತು ಪಾಂಪ್ಲೆಂಟನ್ನು ಇದು ಮಾಡಿ ಹಂಚುವ ಸಂದರ್ಭ ಬಂದಾಗ, ಯಾವುದಾದ್ರೂ ಕಾರ್ಯಕ್ರಮದ ಬಗ್ಗೆ ಪಾಂಪ್ಲೆಂಟ್ ಮಾಡಿ ಹಂಚುವ ಸಂದರ್ಭ ಬಂದಾಗ, ಅದರೊಳಗೆ ನಮ್ಮದು ಒಂದು ಕೆಳಗಡೆ ಒಂದು ಇದನ್ನ ಇರ್ತದೆ, ರೈತ ನೀನು ಸಾವಿಗೆ ಶರಣಾಗಬೇಡ, ಸಾವಿಗೆ ಶರಣಾಗುವಂಥ ಸಂದರ್ಭ ಬಂದಾಗ ನಮ್ಮನ್ನು ಸಂಪರ್ಕಿಸು, ನಾವು ನಿನ್ನನ್ನು ಉಳಿಸಿಕೊಳ್ಳುತ್ತೇವೆ. ಸರಿ ಸರ್, ಈಗ ರೈತರಿಗೆ ಧೈರ್ಯ ತುಂಬುವಂಥ ಒಳ್ಳೆಯ ಸಂದೇಶಗಳನ್ನು ನೀವು ಹೇಳಿದ್ದೀರಾ, ಭಾಳ ಸಂತೋಷ. ಯಾಕಂದರೆ ಸರ್, ಇವಾಗ ಕೃಷಿ ಸಲಕರಣೆ ಆಗಿರಲಿ, ಗುಣಮಟ್ಟದ ಬೀಜ ಆಗಿರಲಿ, ರಾಸಾಯನಿಕ ಗೊಬ್ಬರಗಳಾಗಿರಲಿ, ಇದು ಭಾಳ ರೈತನಿಗೆ ಭಾಳ ಮುಖ್ಯವಾದಂತಹ ಒಂದು ಒಂದು ಮಹತ್ವದ ಘಟಕ ಅಂತ ನಾವು ಹೇಳ್ಬೋದು. ಈ ವಿಷಯದಲ್ಲಿ ತಾವು ಸರ್ಕಾರಕ್ಕೆ ಯಾವ ಸಂದೇಶ ಕೊಡಲು ಇಷ್ಟಪಡ್ತೀರಾ ಸರ್? ಸರ್, ಈ ವಿಷಯದೊಳಗೆ ನಾವು ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಸಾರಿ ಹೇಳಿದ್ವಿ. ಈ ಏನು ಒಂದು ಯಾವುದು ಜಾಗತಿಕ ಮಟ್ಟದೊಳಗೆ ನೀವು ಈ ಪೇಟೆಂಟ್ ಕಾಯ್ದೆಗೆ ಏನೋ ಒಂದು ಸಹಿ ಹಾಕಿದ್ರಿ, ಜಾಗತಿಕ ಇದ್ರ ಒಪ್ಪಂದಕ್ಕೆ ಸಹಿ ಹಾಕಿದ್ರಿ, ಅದನ್ನು ಮಾಡಬಾರ್ದಾಗಿತ್ತು.
ಮಾಡಿದರೆ ಆಯಿತು ಅದನ್ನು ಕೆಲವೇಷ್ಟೇ ಏರಿಯಾಗೆ ಸೀಮಿತಗೊಳಿಸಿ ಅದನ್ನು ರೈತರಿಗೆ ಆ ಬೀಜಗಳನ್ನು ನೀವು ಕೊಡಬೇಡ್ರಿ ಅದಕ್ಕಿಂತ ಅತ್ಯುತ್ತಮವಾದ ಬೀಜಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಸಾಕಷ್ಟು ಅದಾವು ಅವೆಲ್ಲವೂ ವಿದ್ಯುತ್ ಬೀಜ ಉತ್ಪಾದನೆ ಮಾಡ್ಯಾವ ಆನಂತರ ರಾಸಾಯನಿಕ ಗೊಬ್ಬರದ ಬದಲಿಗೆ ನೈಸರ್ಗಿಕವಾದಂತಹ ಸಾವಯವ ಅಥವಾ ನೈಸರ್ಗಿಕ ಪದ್ಧತಿ ಅದು ಇದಕ್ಕೆ ಉತ್ತೇಜನ ಕೊಡ್ರಿ ಆಮೇಲೆ ಅತ್ಯುತ್ತಮ ತಳಿಯ ಬೀಜ ಕೊಡ್ರಿ ಆನಂತರ ಎಲ್ಲದಕ್ಕಿಂತ ಪ್ರಮುಖವಾಗಿ ಸರ್ ಅವ ನಮ್ಮ ರೈತ ವ್ಯವಸಾಯ ಸೇವಾ ಕೇಂದ್ರದೊಳಗೆ ಮಾಡಲಿ ಮಾಡಿರಲಿ ಗ್ರಾಮೀಣ ಬ್ಯಾಂಕಿನ ಮಾಡಲಿ ಮಾಡಲಿ ನ್ಯಾಷನಲೈಸ್ಡ್ ಬ್ಯಾಂಕಿನಾಗ ಮಾಡಲಿ ಎಲ್ಲಿಯೋ ಸಾಲ ಮಾಡಿದರೂ ಸರ್ಕಾರ ಮುತುವರ್ಜಿ ವಹಿಸಿ ಒಂದೇ ಒಂದು ಸಾರಿ ಸಾಲನ ಮನ್ನಾ ಮಾಡಿದ್ದೆ ಆಯ್ತಂತಂದ್ರೆ ನಾವು ಇನ್ನೆಂದೂ ಆ ರೈತ ಅಥವಾ ರೈತ ಕುಲದ ಪರವಾಗಿ ನಾವು ನಿಮ್ಮನ್ನು ಸರ್ಕಾರ ನಾವು ಸಾಲ ಕೇಳೋದಿಲ್ಲ ಯಾಕೆ ಅಂತಂದರೆ ಈಗ ಆ ಸಾಲದ ಬಾಧೆಯಿಂದ ನಮ್ಮ ಅಣತಮ್ಮದರಿಂದ ನಾವು ಸಾಕಷ್ಟು ಜನನ ಕಳ್ಕೊಂಡೇವೆ ಕರ್ನಾಟಕದೊಳಗೆ 146,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡವ್ರು ಅಂತಹ ಒಂದು ಪರಿಸ್ಥಿತಿ ಒಳಗೆ ನಾವು ಹೇಳೋದಿಷ್ಟೇ ಸರ್ಕಾರಕ್ಕೆ ಒಂದೇ ಒಂದು ಸಾರಿ ನಮ್ಮ ಎಲ್ಲ ರೈತರ ಸಾಲ ಮನ್ನಾ ಮಾಡಿರಿ ಈಗ ಅವ್ರು ಇಂಡಸ್ಟ್ರಿಯಲಿಸ್ಟ್ ಸಾಲ ಮನ್ನಾ ಮಾಡಿದರು ಈ ಒಂದು 4 ವರ್ಷದಿಂದ ಗೋರ್ಪಡೆಯವ್ರದ್ದು ಮೈಸೂರು ಮಿನರಲ್ಸ್ದು ಅದು 48 ಕೋಟಿ ರೂಪಾಯಿದು ಒಂದು ವಿದ್ಯುತ್ ಬಿಲ್ಲಿತ್ತು ಅದನ್ನು ಮನ್ನಾ ಮಾಡಿದರು ಹಾಗೆ ನೀವು ಇಂಡಸ್ಟ್ರಿಯಲಿಸ್ಟ್ ಇದ್ದ ಯಾಕೆ ಮಾಡ್ತೀರಿ ನಮ್ಮ ರೈತರದ್ದು ಯಾಕೆ ಮಾಡಬಾರ್ದು ಆದರೆ ನಮ್ಮ ರೈತರದ್ದು ಮಾಡೋ ಪ್ರಸಂಗ ಬಂದಾಗ 20,000, 10,000, 5,000 ಲಿಮಿಟ್ ಯಾಕೆ ಮಾಡ್ತೀರಿ ಒಂದು ಸಾರಿ ಅದು ಸಣ್ಣ ಸಾಲ ಇರಲಿ ದೊಡ್ಡ ರೈತನ ಸಾಲ ಇರಲಿ ಸಣ್ಣ ರೈತನ ಸಾಲ ಇರಲಿ ದೊಡ್ಡ ಅಮೌಂಟ್ ಇರಲಿ 5 ರೂಪಾಯಿ ಇರಲಿ ಒಂದು ಸಾರಿ ಸಂಪೂರ್ಣವಾಗಿ ಆ ಸಾಲವನ್ನು ಮಾಡ್ತೀವಿ ಇನ್ನೆಂದೂ ನಾವು ನಿಮ್ಮನ್ನು ಸಾಲ ಕೇಳೋದಿಲ್ಲ ಇಲ್ಲ ಅಂತಂದರೆ ಇದೇ ಪರಿಸ್ಥಿತಿಯನ್ನು ನೀವು ಈ ಪರಿಸ್ಥಿತಿಗೆ ಕೈಗೊಂಬೆಯಾಗಿ ಅಥವಾ ನಿಮ್ಮ ರಾಜಕಾರಣದ ಒಂದು ತೆವಲಿಗೆ ನಿಮ್ಮತನ ನೀವು ಮಾರಿಕೊಂಡು ನೀವೇನಾದರೂ ಇದೇ ಪರಿಸ್ಥಿತಿ ಮುಂದುವರಿಸ್ಕೊಂಡೇ ಹೋದದ್ದಾಯಿತು ಅಂತಂದರೆ ನಾವು ಇದನ್ನು ಎಲ್ಲ ರಾಜಕಾರಣಿಗಳು ಹೇಳ್ತೇವೆ ಇದೇ ಪರಿಸ್ಥಿತಿ ಮುಂದುವರಿಸ್ಕೊಂಡೇ ಹೋದದ್ದಾಯಿತು ಅಂತಂದ್ರೆ ಇನ್ನು 5 ಅಥವಾ 10 ವರ್ಷದ ನಂತರ ಆಹಾರದ ವಿಷಯದೊಳಗೆ ಆಹಾಕಾರ ಹೇಳುತ್ತೆ ಈಗ ಯಾವ ದೇಶದೊಳಗೆ ಒಬ್ಬ ಮನುಷ್ಯನೇ ಮನುಷ್ಯ ಬಂದು ತಿನ್ನುವಂಥ ಪರಿಸ್ಥಿತಿ ಬರ್ತಿತ್ತು ಅಂಥ ಒಂದು ವಾತಾವರಣ ಇಲ್ಲಿ ಬರ್ತೈತಿ ಈಗ ಉದಾಹರಣೆಗೆ ಎದುರಾಗ ರೀ ನೈಜೀರಿಯಾದೊಳಗೆ ಐತೆ ಒಂದು ಬೆಂಕಿ ಅಂತ ಜನಾಂಗ ಅವ್ರ ಮನುಷ್ಯರನ್ನೇ ಕೊಂದು ತಿಂತಾರ ಆಮೇಲೆ ಸೋಮಾಲಿಯಾದೊಳಗೆ ಪರಿಸರ ಹಾಳಾಗಿ 40 ವರ್ಷದಿಂದ ಒಂದೇ ಒಂದು ಹನಿ ಮಳೆ ತಟ್ಟದ ಭೂಮಿ ಬಿದ್ದಿಲ್ಲ ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ ನೀವು ಪರಿಸರ ಕಾಪಾಡಿ ಅರಣ್ಯ ಬೆಳೆಸ್ರಿ ಪರಿಸರ ಕಾಪಾಡ್ರಿ ನಮಗೆ ಕಾಲಮಿತಿಗಳಿಗೆ ಎಲ್ಲ ನೀರಾವರಿ ಯೋಜನೆಗಳನ್ನು ಸಂಪೂರ್ಣ ಮಾಡಿ ನಮಗೆ ನಮ್ಮ ಭೂಮಿಗೆ ನೀರು ಕೊಡ್ರಿ ಅತ್ಯುತ್ತಮವಾದ ಬೀಜ ಕೊಡ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬೆಳೆದು ಕೊಡ್ತೇವೆ ಅದರ ಬದಲಿಗೆ ಈ ಚಿಲ್ಲರೆ ರಾಜಕಾರಣ ಮಾಡೋದಕ್ಕೆ ಅಥವಾ ಈ ರಾಜಕಾರಣದ ಸೇಡಿಗಾಗಿ ಅಥವಾ ಅವರು ಒಂದು ಯೋಜನೆ ಮಾಡಿದ್ರು ಅಂತ ಮತ್ತೊಂದು ಪಕ್ಷದವ್ರು ಒಂದು ಯೋಜನೆ ಮಾಡೋದು ಮತ್ತೊಂದು ಪಕ್ಷದವ್ರು ಮತ್ತೊಂದು ಯೋಜನೆ ಮಾಡೋದು ಇವನ್ನೆಲ್ಲ ಬಿಟ್ಟು ರೈತರಿಗಾಗಿಯೇ ಕೆಲವೊಂದು ವಿಶೇಷವಾದ ಯೋಜನೆಗಳನ್ನು ಪ್ರಕಟಪಡಿಸ್ರಿ ಈಗ ಮಕ್ಕಳಿಗೆ ಸೈಕಲ್ ಕೊಟ್ಟರು ಆನಂತರ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಜಾರಿಗೆ ತಂದರು ಈಗ ಶಾದಿ ಭಾಗ್ಯ ಅದನ್ನೇ ಮಾಡೋ ಬದಲಿಗೆ ನಮ್ಮ ರೈತರು ಒಂದು 50% ಸಾಲ ಮನ್ನಾ ಮಾಡ್ಬೋದಿತ್ತು ಆನಂತರ ನಮ್ಮ ರೈತರದ್ದು ಇರೋದೇ 9,000 ಕೋಟಿ ರೂಪಾಯಿ ಸಾಲ ಕರ್ನಾಟಕದೊಳಗೆ ಎಲ್ಲ ರೈತರು ಸಾಲ ಕೊಡಿಸಿದ್ರು ಇರೋದೇ 9,000 ಕೋಟಿ ಸಾಲ ಹೌದ್ರೆ ನಮ್ಮ ಒಂದು ನಿಮಗೊಂದು ಉದಾಹರಣೆ ಸಮೇತ ಹೇಳ್ತೇನೆ ಬಳ್ಳಾರಿ ಒಳಗೆ ಒಂದು JCB ಒಂದು ಬಕೆಟ್ನಿಂದ ಅದನ್ನು ಏನು ಮೈನ್ಸನ್ನು ತೆಗೆದು ಲಾರಿಗೆ ಇಷ್ಟು ಹಾಕಿದಾಗ ಒಂದು ಸಾರಿ ತಂದು ತೆಗೆದು ಹಾಕಿದ್ರೆ ಅದಕ್ಕೆ 1200 ರೂಪಾಯಿ ಆ ಮಾಲಿನ ಕಿಮ್ಮತ್ತು 1200 ರೂಪಾಯಿ ಅದನ್ನು ಇವರು ಕೇವಲ 7-8 ರೂಪಾಯಿ ರಾಯಲ್ ಕಟ್ತಾರೆ ರೀ ಸರ್ಕಾರಕ್ಕೆ ಅದನ್ನು ಮಾರ್ಕೆಟ್ನಾಗ 1200 ರೂಪಾಯಿ ಮಾರ್ಕೊಂಡು ಅವ್ರಿಗೆ ಆ ರಾಯಲ್ಟಿನ ಜಾಸ್ತಿ ಮಾಡ್ರಿ ಈಗ 7-8 ರೂಪಾಯಿ 17 ರೂಪಾಯಿ ಮ್ಯಾಕ್ಸಿಮಮ್ 17 ರೂಪಾಯಿ 63 ಪ್ಲಸ್ ಗ್ರೇಡ್ ಅದಾವ
ಅದರದ್ದು 17 ರೂಪಾಯಿ ರಾಯಲ್ಟಿ ಸರ್ಕಾರಕ್ಕೆ ಒಂದು ಕಟ್ಬೇಕು. ಅದನ್ನು ನೀವು ಒಂದು 600 800 ಮಾಡಿದ್ರೆ ಒಂದು ಸರ್ಕಾರಕ್ಕೆ ಆದಾಯ ಹೆಚ್ಚಾಗೈತಿ. ಸರ್ಕಾರಕ್ಕೆ ಆದಾಯ ಹೆಚ್ಚಾಗುತ್ತೆ ಅಂದ್ರೆ ನೀವು ಜನರಿಗೆ ಕೊಡೋ ಸೌಲಭ್ಯಗಳು ಜಾಸ್ತಿ ಆಗ್ತವೆ, ಜನರಿಗೆ ಸಹಾಯ ಮಾಡ್ಬೋದು, ರೈತರ ಸಾಲ ಮನ್ನಾ ಮಾಡ್ಬೋದು. ಅಷ್ಟೊಂದು ಗಣಿಧನಗಳನ್ನು ಬೆಳೆಸಿದ್ರಿ. ಇದು ಈ ರಾಜ್ಯದ ರಾಜಕೀಯ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆ ಹಾಳಾಗಿ ಹೋಗೋ ರೀತಿಯೊಳಗೆ ಒಂದು ಅಲ್ಲಿ ಬಳ್ಳಾರಿ ಒಂದು ಗಣಿಧನಿಗಳ ಆರ್ಭಟ ಜಾಸ್ತಿ ಆಗ್ತದೆ. ಆದರೆ ಅವರ ಆದಾಯದೊಳಗೆ ಒಂದೇ ಒಂದು ಪೈಸ ಆದಷ್ಟು ಒಂದು ದಿವಸದ್ದು ಒಂದೇ ಒಂದು ಅಲ್ಲಿ ಎಷ್ಟು ಮೈನಿಂಗ್ ಅದಾವೆ ಅವರೆಲ್ಲರದು ಒಂದೇ ದಿವಸದ ಉತ್ಪಾದನೆಯ ಒಳಗೆ ಇಲ್ಲ ನಮ್ಮದು ರೈತರ ಸಾಲ 9000 ಕೋಟಿ. ಈ ಒಂದು ವ್ಯವಸ್ಥೆನೇ ನೀವು ಯಾಕೆ ತರಬಾರ್ದು? ನಾವು ಸರ್ಕಾರ ಕೇಳೋದು ಇದ್ರ ಬಗ್ಗೆ ನಾವು ಹಲವಾರು ಸಾರಿ ಮಾತಾಡಿದ್ದೇವೆ, ಎಲ್ಲ ಸರ್ಕಾರಗಳ ಜೊತೆನೂ ಮಾತಾಡಿದ್ದೀವಿ. ಆನಂತರ ಈಗ ನೋಡ್ರಿ ಆಲಮಟ್ಟಿನ ಇವತ್ತಿಗೂ ಆಲಮಟ್ಟಿ 48-50 ವರ್ಷ ಆಯಿತು, ಆಲಮಟ್ಟಿ ಯೋಜನೆ ಇವತ್ತಿಗೂ ಪೂರ್ಣ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಸಿಂಟಾಬೂರು ಯೋಜನೆಯರು 1992 ಇದರದ್ದು ಯೋಜನಾ ವೆಚ್ಚ ಬರೀ 63 ಕೋಟಿ ರೂಪಾಯಿ, ಇವತ್ತು 787 ಕೋಟಿ ರೂಪಾಯಿ ಅಂದ್ರೆ ಏನಿದೆ ಅರ್ಥ? ಈಗ ಸರ್ ಇನ್ನೊಂದು, ಕೃಷಿ ಅನ್ನೋದು ಇದು ಭಾರತದ ಒಂದು ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ರೈತರು ಸದೃಢಿದ್ರೆ ನಾವು ಸದೃಢವಾಗಿರ್ತೀವಿ ಅಲ್ವಾ? ಹೀಗಾಗಿ ರೈತರಿಗೆ ನೀವು ಯಾವ ಥರದ ಕೆಲವೊಂದು ಸಂದೇಶ ಆಗಲಿ ನಿಮ್ಮ ವಿಚಾರಗಳನ್ನು ನೀವು ಹೇಳಲು ಇಷ್ಟಪಡ್ತೀರಿ ರೈತರಿಗೆ? ಈ ಮೂಲಕ ನಾವು ನಮ್ಮ ರೈತರಿಗೆ ಹೇಳೋದು ಇಷ್ಟೇ, ಯಾವುದೇ ರಾಜಕೀಯ ವ್ಯಕ್ತಿಗಳು ಅಥವಾ ಪಕ್ಷದ ಕೈಗೊಂಬೆ ಆಗೋದಕ್ಕೆ ಹೋಗಬೇಡ್ರಿ. ನಿಮ್ಮತನನ ನೀವು ಕಾಪಾಡಿಕೊಡ್ರಿ, ನಿಮ್ಮಲ್ಲಿ ಒಗ್ಗಟ್ಟು ಇರಲಿ. ಎಲ್ಲಿವರೆಗೂ ನಿಮ್ಮಲ್ಲಿ ಒಗ್ಗಟ್ಟಿನ ಅರಿವು ಇರೋದಿಲ್ವೋ ಅಲ್ಲಿವರೆಗೂ ನೀವು ಮತ್ತೊಬ್ಬರ ಜೀತದೊಳಗಿರ್ತೀರಿ ಮತ್ತು ಇವತ್ತಿನ ಪರಿಸ್ಥಿತಿಯೊಳಗೆ ನೀವು ಬದುಕ್ತೀರಿ. ಎಲ್ಲಿ ಯಾವಾಗ ನೀವು ನಿಮ್ಮತನವನ್ನು ಉಳಿಸ್ಕೊಂಡು ನಿಮ್ಮ ಸಂಘಟನೆಯನ್ನು ನೀವು ಬೆಳೆಸ್ಕೊಂಡು ನೀವೆಲ್ಲರೂ ಒಗ್ಗಟ್ಟಾಗ್ತೀರಿ, ಇವತ್ತು ನೀವು ಮತ್ತೊಬ್ಬರ ಮನೆಯೊಳಗೆ ಹೋಗಿ ದಂಧಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಈಗೈತಿ. ಅಂದ್ರೆ ರಾಜಕೀಯ ವ್ಯಕ್ತಿಗಳ ದಂಧಕ್ಕೆ ಒಳಗೆ ನೀವು ಸಂಘಟಿತರಾದಾಗ, ನೀವು ಒಗ್ಗಟ್ಟಾಗಿ ನಿಮ್ಮ ಒಂದು ಒಗ್ಗಟ್ಟನ್ನು ನೀವು ಪ್ರದರ್ಶನ ಮಾಡಿದಾಗ ಅದೇ ವ್ಯಕ್ತಿಗಳು ಬಂದು ನಿಮ್ಮ ದಂಧಕ್ಕೆ ಹೋಗಿದ್ದಾರ, ಇಂಥ ವಾತಾವರಣ ಸೃಷ್ಟಿ ಆಗಬೇಕು. ಸರ್ ಈಗ ರೈತನು ಕಷ್ಟಪಟ್ಟು ಬೆಳೆಗಳನ್ನು ಬೆಳೆಸ್ತಾನೆ, ಆ ರೈತನಿಗೆ ಸೂಕ್ತವಾದ ಬೆಲೆ ಸಿಗುವುದಿಲ್ಲ. ಈ ಹಿಂದೆ ಸುವರ್ಣಸೌಧ ಬೆಳಗಾವದಲ್ಲಿ ರೈತರಿಗೆ ಅನ್ಯಾಯ ಆಯಿತು, ಆಮೇಲೆ ರೈತರು ಆತ್ಮಹತ್ಯೆಗಳನ್ನು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್? ಇದಕ್ಕೆ ಕಾರಣೀಭೂತ ಯಾರಂತ ಹೇಳ್ತೀರಾ ಸರ್? ಈಗ ಅದು ಏನೇನು ಇವತ್ತಿನವರೆಗೆ 142,000 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಾರ ನಮ್ಮ ರಾಜ್ಯದೊಳಗೆ. ಅವು ಆತ್ಮಹತ್ಯೆಗಳಲ್ಲ, ಅದು ನಮ್ಮ ವಿಚಾರದ ಇದರೊಳಗೆ ಹೇಳಬೇಕು ಅಂತಂದ್ರೆ, ನಮ್ಮ ದಾರಿಯೊಳಗೆ ಹೇಳಬೇಕು ಅಂತಂದ್ರೆ, ಸರ್ಕಾರ ಮತ್ತು ಇವತ್ತಿನ ಈ ನಮ್ಮ ಸಮಾಜದ ವ್ಯವಸ್ಥೆ ಅವ್ರನ್ನ ಕೊಲೆ ಮಾಡಿದೆ. 142,000 ಜನರ ಕೊಲೆ ಮಾಡಿದೆ. ಇದಕ್ಕೆ ಸಂವಿಧಾನದೊಳಗೆ ಯಾವ ಶಿಕ್ಷೆನೂ ಇಲ್ಲ. ಯಾಕಂದ್ರೆ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವಾತಾವರಣನ ಸೃಷ್ಟಿ ಮಾಡಿದ್ದೇ ಈ ನಮ್ಮ ವ್ಯವಸ್ಥೆ ಮತ್ತು ಸರ್ಕಾರ. ಈ ಸರ್ಕಾರ ಮತ್ತು ವ್ಯವಸ್ಥೆ ಎರಡೂ ಕರೆಕ್ಟ್ ಆದಾಗ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಸಂಗ ಬರೋದೇನೇ ಇಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಅದನ್ನೇ ಹೇಳ್ತೀವಿ, ಅದನ್ನ ನೀವು ಕೊಲೆ ಮಾಡಿರಿ. 142,000 ಜನ ನೀವು ಕಗ್ಗೊಲೆ ಮಾಡಿರಿ. ನೀವು ಮಾಡಿದ ಕೊಲೆ ಅದು. ನೀವು ಮತ್ತು ವ್ಯವಸ್ಥೆ ವ್ಯವಸ್ಥೆ ಸರಿಪಡಿಸ್ರಿ, ಸರ್ಕಾರ ಮತ್ತು ಸರ್ಕಾರವನ್ನು ನಡೆಸುವ ಜನ ನೀವು ಸರಿಯಾಗಿದ್ದರೆ ಅಂತಂದ್ರೆ ಯಾವ ರೈತನು ಆತ್ಮಹತ್ಯೆ ಮಾಡ್ಕೊಳ್ಳೋದು? ಸರ್ ಇನ್ನೊಂದಂದರೆ ಈಗ ರೈತರಿಗೆ ಸಾಕಷ್ಟು ನೀರು ಇರುತ್ತೆ, ಆದರೂ ಕೂಡ ಅವರಿಗೆ ಸರಿಯಾದ ಒಂದು ವಿದ್ಯುತ್ ಪೂರೈಸುವುದಿಲ್ಲ ಸರ್ಕಾರ. ಈ ವಿಷಯದಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್? ಸರ್ ನಾವು ಸರ್ಕಾರಕ್ಕೆ ನಾವು ಈ ವಿಷಯದೊಳಗೆ ಸಾಕಷ್ಟು ಸಾರಿ ಅವ್ರ ಜೊತೆ ಮಾತಾಡಿದ್ದೀವಿ. ಅವರು ಹೇಳೋದೇ ಒಂದು ಮಾಡೋದೇ ಒಂದು. ಈಗ 3-phase ವಿದ್ಯುತ್ತನ್ನು ನಾವು ರಾತ್ರಿ ಕೊಡ್ತೇವೆ ಅಂತ ಹೇಳ್ತಾರೆ. ರಾತ್ರಿ ಬೇಡ, ನಮ್ಗೆ ಹಗಲಿನ ಕೊಡ್ರಿ ಅಂತ ನಮ್ಮ ಬೇಡಿಕೆ. ಯಾಕೆಂತಂದ್ರೆ ನೋಡ್ರಿ, ರಾತ್ರಿ ಈಗ ಒಬ್ಬನೇ ರೈತ ಮನೆಯೊಳಗೆ ಒಬ್ಬನೇ ಗಂಡಸು ಇದ್ದ ರೈತ ಇದ್ದ ಅಂತಂದ್ರೆ ಅವ ಒಮ್ಮೊಮ್ಮೆ ಅವನ ಆರೋಗ್ಯದ ಪರಿಸ್ಥಿತಿಗೋ ಅಥವಾ ಒಂದು ಯಾವುದೋ ಒಂದು ಪರಿಸ್ಥಿತಿ ಆಗಿ ಅವ ನಾ ಇದಕ್ಕೆ ಹೋಗೋದಿಲ್ಲ, ಹೊಲಕ್ಕೆ ಅವತ್ತು ಹೋಗಲಿಲ್ಲ ಅಂತಂದ್ರೆ ಅವನು ಬೆಳೆಗೆ ನೀರು ಇಲ್ಲದಂಥ ಒಂದು ಇದು ಸೃಷ್ಟಿ ಆಗುತ್ತೆ.
ಆಳು ನಾವು ಎಷ್ಟು ಕೂಲಿ ಕೊಡ್ತೀವಿ ಅಂತಂದ್ರೆ ಯಾವ ಆಳು ಹೊಲಕ್ಕೆ ಹೋಗೋದಿಲ್ಲ ರಾತ್ರಿ. ಅದಕ್ಕೆ ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ, ಒಂದು ಹೊಲದಾಗಿರೋ ಹಾವು ಚೋಳು ಮತ್ತು ಕಾಡು ಪ್ರಾಣಿಗಳನ್ನು ನೀವು ಹಿಡ್ಕೊಂಡು ಹೋಗ್ರಿ. ನೀವು ಹಿಡ್ಕೊಂಡು ಹೋಗೋದೇ ಆಗೋದಿಲ್ಲ ಅಂತಂದ್ರೆ ನಮಗೆ ಹಗಲಿಗೆ 7 ತಾಸು ವಿದ್ಯುತ್ ಕೊಡ್ರಿ. ಅದು ನಿರಂತರವಾಗಿ 3 ಫೇಸ್ ವಿದ್ಯುತ್ ಅನ್ನು 7 ತಾಸು ಕೊಡ್ರಿ ಸಾಕು. ಆ 7 ತಾಸು ನೀವು ನಾವು ನೀರು ಹಾಯಿಸ್ಕೊಂತೀವಿ, ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಯಿಸ್ಕೊಂತೀವಿ. ಸರ್, ತಾವು ಈ ಹುದ್ದೆಯಲ್ಲಿದ್ದು ಇದ್ದುಕೊಂಡು ಜನರಿಗೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕಂತ ನೀವು ಯೋಜನೆಗಳನ್ನು ಹಾಕೊಂಡಿದ್ದೀರಾ ಸರ್? ಸರ್, ಒಂದು ಈ ಜನರಿಗಾಗಿ ಯಾವ ಯೋಜನೆ ಅಂತಂದ್ರೆ ಸರ್, ರೈತ ಸಂಪೂರ್ಣವಾಗಿ ಸಾಲ ಮುಕ್ತನಾಗಬೇಕು, ಅವಾಗ ತನ್ನ ತನದ ಅರಿವು ಬರಬೇಕು. ಆಮೇಲೆ ರೈತರ ನಡುವಿನ ಒಗ್ಗಟ್ಟು ಇನ್ನಷ್ಟು ಹೆಚ್ಚಾಗಬೇಕು. ಆನಂತರ ರಾಜಕೀಯ ಪಕ್ಷಗಳ ಮೇಲೆ ಇವನ ಅವಲಂಬನೆ ಸಂಪೂರ್ಣವಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ಇವನ ಅಭಿವೃದ್ಧಿ ಸಾಧ್ಯ. ಅದನ್ನು ನೀವು ಮಾಡಿರಿ ಅಂತ ನಾವು ಸಂದೇಶ ಕೊಡ್ತೀವಿ ಸರ್. ಈಗ ಈ ಮುಂದೆ ಬರುವ ದಿನಮಾನದಲ್ಲಿ ಭಾರತದ ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದೇ ಸರ್, ಈಗ ಮುಂಬರುವ ಚುನಾವಣೆಯನ್ನು ಮತ್ತು ಅದೇ ಏನು ರೈತ ಈ ದೇಶದ ಬೆನ್ನೆಲುಬು, ರೈತನೇ ಈ ದೇಶದ ಮಾಲಕ ಅಂತ ಹೇಳ್ಕೊಂತ ಅದು ಬಂಡವಾಳಶಾಹಿಗಳ ರುದ್ರ ನರ್ತನ ರೀ. ನಾವು ಅದಕ್ಕೆ ಚುನಾವಣೆ ಅಂತ ಕರೆಯೋದಿಲ್ಲ, ಚುನಾವಣೆ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಬಂಡವಾಳಶಾಹಿಗಳ ರುದ್ರ ನರ್ತನ ಅವರು, ಅವ್ರ ದುಡ್ಡಿನ ರುದ್ರ ನರ್ತನ. ದುಡ್ಡು ಸಿಕ್ಕಾಬಿಟ್ಟೆ ಕೆಲಸ ಮಾಡ್ತಾರೆ. ಒಬ್ಬೊಬ್ಬ ಎಂ ಪಿ ಎಲೆಕ್ಟ್ ಆಗ್ಬೇಕಾದ್ರೆ 50-60 ಕೋಟಿಯಿಂದ 100 ಕೋಟಿವರೆಗೂ ಖರ್ಚು ಮಾಡ್ತಾರೆ. ಅದು ನಾವು ಎಲ್ಲಿ ನಮ್ಮ ರೈತರ ಹತ್ರ ಎಲ್ಲಿ ಐತೆ ರೀ ದುಡ್ಡು? ಅಂಥ ಒಂದು ಇದನ್ನು ಈ ಒಂದು 100 ಕೋಟಿ ಖರ್ಚು ಮಾಡಿ ಎಂ ಪಿಗಳು ಆರಿಸಿ ಬರುವಂಥ ವ್ಯವಸ್ಥೆನ ನಮ್ಮ ಚುನಾವಣೆ ಆಯೋಗ ನಿರ್ಬಂಧಿಸಬೇಕು. ಇನ್ನಷ್ಟು ಕಠಿಣವಾದ ಕಾನೂನುಗಳನ್ನು ಜಾರಿ ತರಬೇಕು. ಅಂದ್ರೆ ಯಾವ ಎಂಥ ಕಾನೂನು ಅಂದ್ರೆ ಸರ್, ಈಗ ಒಬ್ಬ ಒಂದು ಚುನಾವಣಾ ಆಯೋಗ ನಿಗದಿಪಡಿಸಿದಂಥ ಒಂದು ಪ್ರಮಾಣಕ್ಕಿಂತ ಹೆಚ್ಚಿನ ಖರ್ಚನ್ನು ಯಾವ ಮಾಡ್ತಾನೋ ಅವನ ಅನರ್ಹಗೊಳಿಸ್ಬೇಕು, ಅವನ ಇಡೀ ಕುಟುಂಬನ ಚುನಾವಣಾ ವ್ಯವಸ್ಥೆಯಿಂದ ದೂರ ಇಡಬೇಕು, ಮತ್ತು ಅವನ ಸಮಗ್ರ ಆಸ್ತಿಯನ್ನು ಮುಟುಗಲಕ್ಕೋಬೇಕು. ಇಂಥ ಕಠಿಣ ಕಾನೂನು ಬಂದಾಗ ಮಾತ್ರ ಈ ಚುನಾವಣೆ ಒಳಗೆ ದುಡ್ಡಿನ ರುದ್ರ ನರ್ತನ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸಾಧ್ಯನೇ ಇಲ್ಲ. ಸರ್, ನಾನು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ತಮಗೆ. ಇಂದಿನ ಮಕ್ಕಳು ನಾಳೆ ನಾಡಿನ ಗಣ್ಯ ನಾಗರಿಕ ಅಂತಕ್ಕಂಥದ್ದು ನಿಜ ಇದೆ. ಸೊ ಹೀಗಾಗಿ ಈಗ ಈ ಮುಂದೆ ಬರುವ ದಿನಮಾನದಲ್ಲಿ ನಮ್ಮ ಸಮಾಜ ಸೇವೆಗಾಗಿ ಅಥವಾ ನಮ್ಮ ಕೃಷಿ ಪರ ಕೆಲಸಗಳಿಗಾಗಿ ಅಥವಾ ಈ ರಾಜಕೀಯ ಚಟುವಟಿಕೆಗಳಲ್ಲಿ ಯುವ ಜನರಿಗೆ ನೀವು ಯಾವ ಸಂದೇಶಗಳನ್ನು ಹೇಳಲು ಇಷ್ಟಪಡ್ತೀರಾ ಸರ್? ಸ್ವಲ್ಪ ಪ್ರಥಮವಾಗಿ ಈ ಗುಟ್ಕಾ, ತಂಬಾಕು, ಮದ್ಯಪಾನ ಇದರಿಂದ ದೂರ ಇರ್ರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಮತ್ತು ಯಾವ ಒಂದು ರೈತನ ಮಗ ಅಥವಾ ಒಂದು ರೈತರ ಕುಟುಂಬ ವ್ಯವಸ್ಥೆಯಿಂದ ನೀವು ಬಂದಿರ್ತೀರಿ, ಆ ವ್ಯವಸ್ಥೆಯ ಘನತೆ ಗೌರವಗಳನ್ನು ಕಾಪಾಡಿಕೊಳ್ಳ್ರಿ, ಮತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ರಿ. ಅಂದಾಗ ಮಾತ್ರ ನಿಮ್ಮಿಂದ ಒಂದು ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಸಾಧ್ಯ. ಓಕೆ ಸರ್, ಈಗ ಸುಮಾರು ಹೊತ್ತಿನವರೆಗೆ ತಾವು ಈ ರೈತರ ಪರವಾಗಿ ಆಯಿತು, ಸಮಾಜ ಸೇವೆಯ ಪರವಾಗಿ ಆಯಿತು, ಭಾಳ ಚೆನ್ನಾಗಿ ನಮ್ಮ ಜೊತೆಗೆ ಭಾಳ ಸರಳವಾಗಿ ತಮ್ಮ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದೀರ ಸರ್. ಇದಕ್ಕೆ ತಮಗೆ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಈಗ ರೈತರ ಫಲವತ್ತಾದ ಭೂಮಿಯನ್ನು ಈ ಕೈಗಾರಿಕೆಗಳಿಗೆ ಅಥವಾ ಗಣಿಗಾರಿಕೆಗಳಿಗೆ ಸರ್ಕಾರದ ಅಧಿಕಾರಿಗಳು ತಮ್ಮ ಸ್ವಾಧೀನದಲ್ಲಿ ಅಕ್ರಮವಾಗಿ ತಮ್ಮ ಸ್ವಾಧೀನದಲ್ಲಿ ತಗೋತಾ ಇದ್ದಾರೆ. ಹೀಗಾದರೆ ಇದು ರೈತರಿಗೆ ಭಾಳ ಅನ್ಯಾಯ ಅಲ್ವಾ? ಈ ವಿಷಯದಲ್ಲಿ ತಾವೇನು ವ್ಯಕ್ತಪಡಿಸ್ತೀರಾ ವಿಷಯವನ್ನು? ಸರ್, ಇದು ಒಂದು ದೊಡ್ಡ ದುರಂತ. ಈಗ ಇದರ ಬಗ್ಗೆ ತಮಗೆ ಒಂದೆರಡು ಉದಾಹರಣೆ ಕೊಟ್ಟು ಹೇಳಬೇಕು ಅಂತಂದರೆ, ಇಲ್ಲಿ ಗದಗ ಜಿಲ್ಲೆ ರೋಣ ತಾಲೂಕಿನ ಗೌಡಗೆರೆ ಗ್ರಾಮದೊಳಗೆ 123.9 ಎಕರೆ ಭೂಮಿಯಿಂದ ಅತ್ಯಂತ ಫಲವತ್ತಾದ ಭೂಮಿ. ಅವು ಅಂದರೆ 31 ಕುಟುಂಬಗಳು, ಅವರು ಹುಟ್ಟು ಬದುಕು ಸಾವು ಎಲ್ಲ ಅಲ್ಲೇ, ಅವರ ಮನೆ ಎಲ್ಲರೂ ಅಲ್ಲೇ ಸರ್.
ಮತ್ತು ಎಲ್ಲ ಅದು ಏನು 123 ಎಕರೆ ಭೂಮಿ ಏನು ಇವರು ಬಂಜರು ಭೂಮಿ ಅಂತ ದಾಖಲೆಗಳನ್ನು ಸೃಷ್ಟಿ ಮಾಡಿದರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡಿಕೊಂಡು ಅಲ್ಲಿ 2.5 ಇಂಚು ನೀರಿತ್ತು ಅದನ್ನು ಇಂಡಸ್ಟ್ರಿಯಲ್ ಉದ್ದೇಶಕ್ಕಾಗಿ ಕೈಗಾರಿಕಾ ಉದ್ದೇಶಕ್ಕಾಗಿ ಆ ಭೂಮಿನ KIDB ಅವರು ವಶಪಡಿಸಿಕೊಂಡಿದ್ದರು ಅದು 6-1 ನೋಟಿಸು ಜಾರಿ ಮಾಡಿದ್ರು ಅಂಥ ಸಂದರ್ಭದೊಳಗೆ ನಾವು KIDB ಒಳಗೆ ಹೋಗಿ ಗಲಾಟೆ ಮಾಡಿ ಸ್ಪೆಷಲ್ ಆಫೀಸರ್ನ ಹಾಕಿಸ್ಕೊಂಡು ಬಂದು ಅದನ್ನು ಅಲ್ಲಿ ಸ್ಪೆಷಲ್ ಆಫೀಸರ್ ಅಲ್ಲಿ ಬೋರಿನ ಹತ್ರ ನಿಲ್ಲಿಸಿ ಅದು ಅದನ್ನು ನೀರು ಸ್ಟಾರ್ಟ್ ಮಾಡಿ ಇದು ಬಂಜರು ಭೂಮಿ ಅಲ್ಲ ಇದು ಫಲವತ್ತಾದ ಭೂಮಿ ಇಲ್ಲಿ ಸಾಕಷ್ಟು ನೀರಿದೆ ಆನಂತರ ಅಲ್ಲೇ ಪಕ್ಕದೊಳಗೆ ದ್ರಾಕ್ಷಿ ತೋಟ ಇತ್ತು ಅಂಜೂರಿ ತೋಟ ಇತ್ತು ಆನಂತರ ಏನಿತರ ಪ್ಲ್ಯಾಂಟೇಷನ್ಸು ಇದ್ದು ತೆಂಗಿನ ತೋಟ ಇತ್ತು ಇವೆಲ್ಲನೂ ಮತ್ತು ಇದ್ದ ಬೆಳೆ ಎಲ್ಲನೂ ಆಫೀಸರ್ಸ್ ಅಡ್ಡಾಡಿಸಿ 5 ಆ್ಯಂಗಲ್ನಿಂದ ಅವ್ರದ್ದು ವಿಡಿಯೋ ಮಾಡಿಸಿ ಫೋಟೋ ಮಾಡಿಸಿ ನಾವು ಅದನ್ನು ಹೈಕೋರ್ಟಿಗೆ ಸಲ್ಲಿಸಿದ್ವಿ ಹೈಕೋರ್ಟು ಅದನ್ನು ನಮ್ಮ ವಾದನ ಎತ್ತಿ ಹಿಡಿದು ಅದನ್ನು ಲ್ಯಾಂಡ್ ಆಕ್ವಿಸಿಷನನ್ನು ರದ್ದು ಮಾಡ್ತೀವಿ ಅದೇ ರೀತಿ 51 ಎಕರೆ ಅಲ್ಲೇ ಅದು ಕೃಷ್ಣದುರ್ಗ ಪಕ್ಕನೇ ಅದು 51 ಎಕರೆ ಅಲ್ಲಿ 1 ಎಕರೆಗೆ 1 ಕೋಟಿ ರೂಪಾಯಿ ಬೆಲೆ ಇತ್ತು ಅಂಥ 51 ಎಕರೆ ಭೂಮಿನ ಸರ್ಕಾರ ಹುಡುಕೋ ಯೋಜನೆಗಾಗಿ ವಶಪಡಿಸ್ಕೊಳ್ಳುವಂಥ ಒಂದು ತಯಾರಿ ನಡೆಸಿದ್ವಿ ಅದು ಎಂಥದ್ದು ಬರೀ ಬಡವ್ರ ಭೂಮಿನೇ ಅದನ್ನು ಉಳಿಸಿಕೊಟ್ವಿ ಆನಂತರ ಉದಾಹರಣೆಗೆ ಇಲ್ಲಿದು ಫೋಸ್ಕೋ ನಮ್ಮ ಹಳ್ಳಿಗುಡಿ ಆಮೇಲೆ ಪೇಟಾಲೂರು ಜಂತ್ಲೀಶ್ವರೂರು ಈ ಭಾಗದೊಳಗಿನ ಭೂಮಿನ ನಮ್ಮ ಸರ್ಕಾರ ಫೋಸ್ಕೋದವ್ರಿಗೆ ಕೊಡ್ತಾ ಇತ್ತು ಫೋಸ್ಕೋ ಅನ್ನೋ ಕಂಪ್ನಿ ದಕ್ಷಿಣ ಕೊರಿಯಾದ ಕಂಪ್ನಿ ಅದೇ ದೇಶದೊಳಗೆ ಅದನ್ನು ಬ್ಲ್ಯಾಕ್ ಲಿಸ್ಟ್ನಾಗ ಇಟ್ಟಾರೆ ಆದರೆ ಅವರು ಬಂದು ವರ್ಷದೊಳಗೆ ಒಂದು ಯೂನಿಟ್ ಹಾಕಬೇಕಂತ ಮಾಡಿದ್ರು ಸ್ಪಾಂಜ್ ವೈರ್ ಯೂನಿಟ್ಟು ಆ ಒಂದು ಕಬ್ಬಿಣದ ತಯಾರಿಗೆ ಒಂದು ಯೂನಿಟ್ಟು ಆ ಯೂನಿಟ್ಗೆ ಅಲ್ಲಿ 400 ಎಕರೆ ಭೂಮಿ ಕೇಳಿದರು ವರ್ಷ ಸರ್ಕಾರಕ್ಕೆ ಆದರೆ ಅಲ್ಲಿ ಬುಡಕಟ್ಟು ಜನರ ಒಂದು ವಿರೋಧ ಮತ್ತು ಸಾಮಾಜಿಕ ಚಿಂತನೆಕಾರರ ವಿರೋಧ ಮತ್ತು ಪರಿಸರವಾದಿಗಳ ವಿರೋಧ ಮತ್ತು ರೈತರ ವಿರೋಧದಿಂದ ಅದು ವರ್ಷದಿಂದ ಕಾಲು ಕೆತ್ತು ಬಂತು ಅದನ್ನು ನಮ್ಮ ಸರ್ಕಾರ ಕೆಂಪು ಕಂಬಳಿ ಹಾಸಿ ಅವ್ರನ್ನ ಕರ್ಕೊಂಡು ಅವರಿಗೆ ಇಲ್ಲಿ ಭೂಮಿ ಕೊಡಕ್ಕೆ ಬಂತು ಯಾವ ಯೂನಿಟ್ಟಿಗೆ ಒಂದೇ ಯೂನಿಟ್ಟಿಗೆ ಫೋಸ್ಕೋದು ಒಂದು ಯೂನಿಟ್ ಹಾಕೋಕ್ಕೆ 400 ಎಕರೆ ವರ್ಷದೊಳಗೆ ಅವ್ರ ಭೂಮಿ ಕೇಳಿದ್ರು ಅಂಥ ಫೋಸ್ಕೋ ಕಂಪನಿಗೆ ನಮ್ಮ ಕರ್ನಾಟಕ ಸರ್ಕಾರ 3,750 ಎಕರೆ ಭೂಮಿ ಕೊಡೋಕೆ ರೆಡಿ ಆಗಿ ಕುಂತಿತ್ತು ತುದಿಗಾಲ ಮೇಲೆ ಕುಂತಿತ್ತು ಆಮೇಲೆ ಆಧುನಿಕ ಮೆಟೀರಿಯಲ್ಸು ಮತ್ತು SR ಶಿರಸಿಗೆ ಮತ್ತು ಅದು ಬೇರೆ ಭೂಮಿ ಅಂದರೆ ಇವರ ಉದ್ದೇಶ ಏನಿತ್ತು ಅಂತಂದರೆ ಕಪ್ಪತ್ತಗುಡ್ಡದ ನಾಶ ಕಪ್ಪತ್ತಗುಡ್ಡದೊಳಗಿರುವಂಥ ಸಮೃದ್ಧವಾದ ಒಂದು ಖನಿಜ ಸಂಪತ್ತನ್ನು ಕಳತನದಿಂದ ಸಾಗಿ ತಮ್ಮ ಫ್ಯಾಕ್ಟ್ರಿಗೆ ತೊಗೊಂಡು ಅದನ್ನು ಅಂದರೆ ರಾ ಮಟೀರಿಯಲ್ಲು ಅದನ್ನು ಕಳತನದಿಂದ ತೊಗೊಂಡು ಉಪಯೋಗ ಮಾಡಿ ಸಂಪಾದನೆಯೇ ಅವ್ರ ಗುರಿ ಈಗ ಬೇರೆ ಕಡೆಯಿಂದ ರಾ ಮಟೀರಿಯಲ್ ತರಿಸೋಬೇಕಾದ್ರೆ ಖರ್ಚು ಮಾಡೋದು ಇಲ್ಲೇ ಕಪ್ಪತ್ತಗುಡ್ಡ ಸಮೀಪ ಅಂದರೆ ಈ ಒಂದು ಏರಿಯಾನ ಎಲ್ಲಿ ನಿಗದಿಪಡಿಸಿದ್ರು ಅಂದ್ರೆ ಸರ್ ಈ 3 ಫ್ಯಾಕ್ಟ್ರಿಗಳಿಗೆ 3 ಮತ್ತು ಸ್ಪಾಂಜ್ ಏರ್ ಫ್ಯಾಕ್ಟ್ರಿಗಳಿಗೆ ಆ 3 ಫ್ಯಾಕ್ಟ್ರಿಗಳಿಗೆ ಎಲ್ಲಿ ಏರಿಯಾ ಫಿಕ್ಸ್ ಮಾಡಿದ್ರು ಅಂತಂದರೆ ಕಪ್ಪತ್ತಗುಡ್ಡದಿಂದ ಕೇವಲ 8 ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದೊಳಗೆ ಅತಿ ಹತ್ತಿರ ಇಲ್ಲಿ 12,000ಕ್ಕಿಂತ ಜಾಸ್ತಿ 12 ಹೆಕ್ಟೇರ್ ಪ್ರದೇಶದೊಳಗೆ ನಮ್ಮ ಕಪ್ಪತ್ತಗುಡ್ಡ ವ್ಯಾಪಿಸೈತಿ ಅದರೊಳಗೆ ಪ್ರಪಂಚದೊಳಗೆ ಅತ್ಯಮೂಲ್ಯವಾದಂಥ ಔಷಧೀಯ ಸಸ್ಯಗಳು ಅದಾವಲ್ಲ ಆಮೇಲೆ ಸಾಕಷ್ಟು ಖನಿಜ ಸಂಪತ್ತಾಯಿತು 55-63 ಗ್ರೇಡಿನವರೆಗೂ ಅಲ್ಲಿ ಮ್ಯಾಂಗನೀಸ್ ಎದುರಿಸಿದ್ರು ಅದರದ್ದು ಒಂದು ಲಾಭ ಅವ್ರು ತೊಗೋಬೇಕು ಆನಂತರ ಹುಲಿಗುಡ್ಡ ಏತ ನೀರಾವರಿಯಿಂದ ಒಂದು ಮೇನ್ ಕ್ಯಾನಲ್ಲು ಅಲ್ಲಿ ಹಳ್ಳಿಗುಡಿ ಪಕ್ಕನೇ ಹೋಗ್ತದೆ ಅದರಿಂದ ತಮ್ಮ ಬೇಕಾದಷ್ಟು ನೀರನ್ನು ಉಪಯೋಗ ಮಾಡ್ಕೋಬಹುದು ಆನಂತರ ಈ ಪಕ್ಕದೊಳಗೆ ಈ ಹೈವೇ ನಂಬರ್ 63 ಹಾದೋಗ್ತೈತೆ ರಾಷ್ಟ್ರೀಯ ಹೆದ್ದಾರಿ ಆನಂತರ ಅತಿ ಸಮೀಪದೊಳಗೆ 2 ಲೈನ್ ಬ್ರಾಡ್ಗೇಜು 2-way ಬ್ರಾಡ್ಗೇಜು ಈ ಲಭ್ಯತೆ ಐತೆ ಅಂತ ಹೇಳಿಬಿಟ್ಟು ಆಧುನಿಕ ಮೆಟಾಲಿಕ್ಸು SR ಸ್ಟೀಲ್ಸು ಮತ್ತು ಫೋಸ್ಕೋ ಇವು 3 ಇಲ್ಲಿ ಹಳ್ಳಿಗುಡಿ ಪೇಟಾಲೂರು ಜಂತ್ಲೀಶ್ವರೂರು ಈ ಭಾಗಕ್ಕೆ ಲಗ್ಗೆ ಇಟ್ಟಿತ್ತು ಆ ಒಂದು ಇದನ್ನು ವಿರೋಧ ಮಾಡಿ ಎಲ್ಲ ಜನಪರ ಚಿಂತನೆಗಾರರ ಜೊತೆ ಕೂಡಿಕೊಂಡು ಮತ್ತು ಎಲ್ಲ ಪರಿಸರವಾದಿಗಳು ಮತ್ತು ಸಾಕಷ್ಟು ಜನ ನಮ್ಮ ಬೆಂಬಲ ಕೊಟ್ಟರು ಮತ್ತು ಇದರೊಳಗೆ ನಾವು ಯಾರಿಗೆ ಇದರೊಳಗೆ ಅತಿ ಹೆಚ್ಚು ನೆನೆಸ್ತೇವೆ ಅಂತಂದರೆ ಮಠಾಧೀಶ ನಮ್ಮ ಗದಗಿನ ತೋಂಟದ ಸಿದ್ಧಲಿಂಗ ಶ್ರೀಗಳನ್ನ ಮತ್ತು ಮುಂಡರಿಯ ಶ್ರೀ ಅನ್ನದಾನೇಶ್ವರಿಗಳನ್ನ ಮತ್ತು ಅವ್ರ ಜೊತೆ ಕೈಗೂಡಿಸಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥ ಇನ್ನೂ 98 ಜನ ಶ್ರೀಗಳು ಒಂದೇ ಸಾರಿ ಕೂಡಿದ್ದರು ಮಠಾಧೀಶರು
ಅವರೆಲ್ಲರ ನೇತೃತ್ವದ ಫೋಸ್ಕೋ ಒಂದು ಹೋರಾಟ ಆಯಿತು. ಸರ್ಕಾರ ಕೈ ಬಿಟ್ಟೇವಿ ಅಂತ ಹೇಳ್ತು. ಡಿ ಸಿ ಅವ್ರಿಗೆ ಒಂದು ಪತ್ರ ಕೊಟ್ಟರು ನಮ್ಮ ಗೊಂಡಾದರ ಶ್ರೀಗಳಿಗೆ. ಆದರೆ ದುರಂತ ಅಂತಂದರೆ ಇವತ್ತಿನವರೆಗೂ ಅವತ್ತ ಏನು ನಮ್ಮ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದವರೇ ಇವತ್ತು ಅಧಿಕಾರಿಗಳಾಗಿದ್ದಾರೆ. ಆದರೆ ಆ ಭೂಮಿನ ಸರ್ಕಾರ ಕೈ ಬಿಟ್ಟೇವಿ ಅಂತ ಆಗಿನ ಸರ್ಕಾರ ಬರೀ ಒಂದು ಪತ್ರ ಕೊಡ್ತೀವಿ, ಆದರೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಈಗಿನ ಸರ್ಕಾರಕ್ಕೆ ಅದನ್ನು ಗೆಜೆಟ್ ನೋಟಿಫಿಕೇಶನ್ ಮಾಡಲಿ ಅಂತ ನಾವು ಗಂಟು ಬಿದ್ದೇವೆ. ಇವತ್ತಿನವರೆಗೂ ಮಾಡ್ತಾ ಇಲ್ಲ. ಇನ್ನೂ ರೈತರ ಪಹಣಿ ಒಳಗೆ ಕೆ ಐ ಡಿ ಬಿ ವಶದಲ್ಲಿರುವ ಭೂಮಿ ಅಂತ ಒಂದು ಕಾಲಮ್ ಇದೆ. ಆ ಕಾಲಮನ್ನು ತೆಗೆದು ಹಾಕ್ರಿ, ಗೆಜೆಟ್ ನೋಟಿಫಿಕೇಶನ್ ಮಾಡಲಿ, ಅದನ್ನು ತೆಗೆದು ಹಾಕ್ರಿ ಅಂತ ಕೈ ಬಿಟ್ಟೇವಿ ಅಂತ ಹೇಳಿದ್ವಿ. ಗೆಜೆಟ್ ನೋಟಿಫಿಕೇಶನ್ ಮಾಡಲಿ ಮತ್ತು ಕೆ ಐ ಡಿ ಬಿ ವಶದಲ್ಲಿರುವ ಭೂಮಿ ಅಂತ ಅದನ್ನು ತೆಗೆದು ಹಾಕ್ರಿ, ಅಂದರೆ ರೈತರು ಇನ್ನೂ ಒಳ್ಳೆಯದನ್ನು ಮಾಡ್ತೀರಿ ಅಂತ. ಇವತ್ತಿಗೂ ನಾವು ಇದು ಮಾಡಿದರೆ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಕಿವಿಗೆ ಹಾಕ್ಕೊಳ್ತಾ ಇಲ್ಲ, ಆ ನಂತರ ಸರ್ಕಾರನೂ ಅದನ್ನು ಮಾಡ್ತಾ ಇಲ್ಲ. ಮತ್ತು ಇನ್ನೂ ದುರಂತ ಅಂತಂದರೆ ಈಗ ವರ್ಷದೊಳಗೆ ಮತ್ತು ಅದು ಹೊಸ್ಕೋಗೆ ಮತ್ತು ಅಲ್ಲಿ ಜಾಗ ಕೊಟ್ಟರು. ಅಂಥ ಪರಿಸ್ಥಿತಿ ಮತ್ತು ಮುಂದೆ ಇಲ್ಲಿ ಬರಬಹುದು. ಬಂದರೆ ಮತ್ತು ಅನಿವಾರ್ಯ ಮತ್ತು ಜನರ ಒಂದು ಒಳ್ಳೆಯದಕ್ಕಾಗಿ ಮತ್ತು ಇಲ್ಲಿ ಪರಿಸರ ಉಳಿಸಿಕೊಳ್ಳೋದಕ್ಕಾಗಿ ಮತ್ತು ಈ ಕಪ್ಪತ್ತು ಗುಡ್ಡದ ಒಂದು ಸಂರಕ್ಷಣೆಗಾಗಿ ಮತ್ತು ನಾವು ರಸ್ತೆಗೆ ಇಳಿಲೇಬೇಕಾಗುತ್ತೆ. ಜನರ ಪರವಾಗಿ ಇಳಿಲೇಬೇಕಾಗುತ್ತೆ, ಇಳದೆ ಇಳಿತೇವೆ ಅದು ನಿಶ್ಚಿತ. ಮತ್ತು ಈಗ ನಾವು ಪರಿಸರದ ವಿಷಯದೊಳಗೆ ಒಂದು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ಕೊಪ್ಪಳ ಜಿಲ್ಲೆ ಒಳಗೆ ಬೇವಿನಹಳ್ಳಿ ಮತ್ತು ರುದ್ರಾಪುರ ಹತ್ತಿರ ಒಂದು ಕಿರ್ಲೋಸ್ಕರದ ಒಂದು ಯೂನಿಟ್ ಅದ, ಸ್ಪಾಂಜ್ ಯೂನಿಟ್. ಅವರು ನಾವು ಶಾಲೆ ಕಟ್ಸೀವಿ, ಬಸ್ ಸ್ಟ್ಯಾಂಡ್ ಕಟ್ಸೀವಿ, ದವಾಖಾನೆ ಕಟ್ಸೀವಿ ಅಂತ ಹೇಳ್ತಾರೆ. ಆದರೆ ಅದರಿಂದ ಹೊರಬರೆದಂತಹ ಧೂಳು ಅದೆಲ್ಲ ಹೆಂಗೆ ಇದಾಗಿರ್ತದೆ ಅಂದರೆ ಅಲ್ಲಿ ನೀರಿನ ಕೆನಲ್ ಅದರಲ್ಲಿ, ಆ ಕೆನಲ್ ಮೇಲೆ ಅದರ ಬಂದಂಥ ಧೂಳು ಕೆನೆಗಟ್ಟಿರುತ್ತೆ. ಒಂದು ಪದರಿನ ಒಂದು ಕೆನೆ ಥರ ಅದ್ರ ಮೇಲೆ ಇರ್ತೈತೆ ನೀವು ಬೆಳಿಗ್ಗೆ ನೋಡಿದ್ರೆ. ಆ ನಂತರ ನೀವು ಹಿಂಗೆ ಕಿಟಕಿ ಬಾಗಿಲ ತಕ್ಕೊಂಡು ಕೊಡುವಂಗಿಲ್ಲ, ಎಲ್ಲನೂ ಮುಚ್ಚಿಕೊಂಡು ಕೂತ್ಕೋಬೇಕು. ಇದು ಮಾಡಿದರೆ ಎಲ್ಲ ಒಳಗೆ. ಆ ನಂತರ ಅಲ್ಲಿ ಪರಿಸರ ಇಷ್ಟು ಹದಗೆಟ್ಟು ಹೋಗ್ಯದ ಅಂತಂದರೆ 180% ಬ್ಲಡ್ ಕ್ಯಾನ್ಸರು ಅಥವಾ ಟಿ ಬಿ ಮತ್ತು ಹೆಣ್ಮಕ್ಕಳು ನಮ್ಮ ತಾಯಂದರು ಗರ್ಭಕೋಶದ ಕ್ಯಾನ್ಸರ್ನಿಂದ ಬಳಲಾಗುತ್ತೆ ಅಲ್ಲಿ. ಅಂಥ ಒಂದು ಭಯಾನಕ ವಾತಾವರಣ. ನಾವು ಇಲ್ಲಿ ಕೆಲವೊಂದಿಷ್ಟು ಜನ ಪೋಸ್ಕೋ ಬೇಕು ಅಂದವರಿಗೆ ಅಲ್ಲಿದೇ ದರ್ಶನ ಮಾಡಿಸ್ಕೊಂಡು ಬಂದಿದ್ದೀವಿ. ಬರೀ ನೋಡ್ಬರ್ರಿ ಈ ಪರಿಸರ ಕೆಟ್ಟ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ರುದ್ರಾಪುರ ಮತ್ತು ಬೇವಿನಹಳ್ಳಿ ಒಳಗೆ ಅವರಿಗೆ ಪ್ರತ್ಯಕ್ಷ ದರ್ಶನ ಮಾಡಿಸ್ಕೊಂಡು ಬಂದಾಗ ಅವರು ಏ ಇಲ್ಲ ಇದು ನಮಗೆ ಪೋಸ್ಕೋ ಇಲ್ಲಿ ಬೇಡ ಅನ್ನೋ ಒಂದು ವಿಚಾರಕ್ಕೆ ಅಂದರೆ ನಮ್ಮ ವಿಚಾರಕ್ಕೆ ಅವ್ರ ವಿಚಾರಕ್ಕೆ ಹೊಂದಿಕೊಂಡ್ರು. ಅದು ನಮ್ಮ ಜೊತೆನೇ ಅವರು ಹೋರಾಟ ಕೇಳಿದ್ರು, ಹೋರಾಟ ಕೇಳೋದು ಪೋಸ್ಕೋನ ಉಳಿಸ್ಕೊಂಡು ಅದು ಪೋಸ್ಕೋ ಇಲ್ಲಿಂದ ಓಡಿಸಿದ್ವಿ, ಭೂಮಿ ಉಳಿಸ್ಕೊಂಡ್ವಿ. ಇವತ್ತಿನ ಆ ಭೂಮಿನ ನಮ್ಮ ರೈತರ ತಾಪನ ಸರ್ಕಾರ ಆದಷ್ಟು ಬೇಗ ಬಿಟ್ಟು ಕೊಡಬೇಕು. ಇದು ಸರ್ಕಾರಕ್ಕೆ ನಮ್ಮ ಒತ್ತಾಯ ಮತ್ತು ಈ ಸಮಾಜಕ್ಕೂ ಇನ್ನು ಇಂಥವ ಒಂದು ಪರಿಸ್ಥಿತಿ ಮುಂದೆ ಬಂದಾಗ ಎಲ್ಲರೂ ಒಗ್ಗೂಡಿಸಿ ಅಂಥವ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಸಮಾಜ ಇದು ಜಾಗೃತರಾಗಬೇಕು, ಅದ್ರ ಜೊತೆ ನಮ್ಮ ರೈತರು ಜಾಗೃತರಾಗಬೇಕು. ಈ ದುಡ್ಡು ಬರ್ತೈತಿ ಅಂದರೆ ನಾವು ಇವತ್ತು ಭೂಮಿ ಕೊಟ್ವಿ ಅಂತಂದ್ರೆ ದುಡ್ಡು ನಾಳೆ ಖರ್ಚು ಮಾಡ್ತೀವಿ. ಮತ್ತು ಇದಕ್ಕೂ ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಹಿಂದೆ ಇದೇ ಥರ ಇಲ್ಲಿ ಫ್ಯಾನ್ ಹಾಕಿದ್ರು ಹರ್ತಿ ಅಂತ. ಇಲ್ಲಿ ನಾವು ಗದಗನಿಂದ ಮುಳುಗುಂದಕ್ಕೆ ಹೋಗ್ಬೇಕಾದ್ರೆ ಒಂದು 10 ಕಿಲೋಮೀಟ್ರಿಗೆ ಒಂದು ಹರ್ತಿ ಗ್ರಾಮ ಅಂತ ಒಂದು ಗ್ರಾಮ ಬರ್ತದೆ. ಅಲ್ಲಿ ಫ್ಯಾನ್ ಹಾಕೋ ಹೊತ್ತಿನೊಳಗೆ ನಾವು ವಿರೋಧ ಮಾಡಿದ್ವಿ, ವಿರೋಧ ಮಾಡಿ ನಾವು ಸ್ಟ್ರೈಕಿಗೆ ಬಂದಿವ್ರಿ. ಕುಂತ ಹೊತ್ತಿನೊಳಗೆ ಭೂಮಿ ಯಾರು ಮಾರಿದ್ರೋ ಅವರೇ ನಮ್ಮ ಮೇಲೆ ಇರಬೇಕು, ನಮ್ಮ ಮೇಲೆ ವಿರೋಧ ವ್ಯಕ್ತಪಡಿಸಿದ್ರೆ ಹಲ್ಲೆ ಮಾಡೋಕೆ ಬಂದರು ಸರ್. ಬರೀ ತೊಗೊಂಡು ನಾವು 22 ದಿವಸ ಅಲ್ಲಿ ಸ್ಟ್ರೈಕ್ ಬಂದಿದ್ವಿ, ನಮ್ಮ ಮೇಲೆ ಹಲ್ಲೆ ಮಾಡೋಕೆ ಬಂದರು, ಭಯಾನಕ ವಾತಾವರಣ ಸೃಷ್ಟಿ ಮಾಡಿದರು. ಆಮೇಲೆ ಅವಾಗ ಆ ದುಡ್ಡು ಇವ್ರಿಗೆ ಕೈ ಸಿಕ್ಕಮೇಲೆ ಸಾಕಷ್ಟು ಮಜಾ ಮಾಡಿದರು, ಗಾಡಿ ತೊಗೊಂಡ್ರು, ಅದರೊಳಗೆ ಆ ಬಾಕ್ಸ್ಗಟ್ಟಲೆ ಮದ್ಯ ಇಟ್ಕೊಂಡ್ರು, ಕುಡ್ಕೊಂತ ಅಡ್ಡಾಡಿದ್ರು. ಆಮೇಲೆ ಗಾಡಿನೂ ಹೋಯ್ತು, ಮಧ್ಯಾಹ್ನ ಹೋಯ್ತು. ಈಗ ಇದೇ ಗದಿಗಿನ ಎ ಪಿ ಎಂ ಸಿ ಒಳಗೆ ಹಮಾಲಿ ಮಾಡೋಕೆ ಬಂತು. ನಮ್ಮನ್ನು ಕಂಡ ತಕ್ಷಣ ಕಣ್ಣೀರು ಸೋರಿಸ್ತಾರೆ, ನಿಮ್ಮ ಮಾತು ನಾವು ಕೇಳಲಿಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು, ಏನು ಮಾಡಬೇಕು. ಆ ನಂತರ ಅವಾಗ ಅಲ್ಲೇ ಅವಾಗ ಏನಾಯಿತು ಸರ್, ಭೂಮಿ ಕೊಡಬೇಕಾದ್ರೆ ಒಂದು ಲಾಬಿ, ಒಂದು 9 ಜನದ ಒಂದು ಗುಂಪು 125,000 ರೂಪಾಯಿಗೆ ರೈತರಿಂದ ಭೂಮಿ ತೊಗೊಂತು, 650,000 ಫ್ಯಾನ್ ಕಂಪ್ನಿಗಳಿಗೆ ಮಾರ್ತು. ಆ ಮಧ್ಯವರ್ತಿಗಳ ಗುಂಪು 1 ಎಕರೆಗೆ 525,000 ರೂಪಾಯಿ ಲಾಭ ಮಾಡಿಕೊಂಡ್ರು.
ಆ ತಿಳುವಳಿಕೆ ನಮ್ಮ ರೈತರು ಕೊಡಕ್ಕೋದ್ರೆ ಅವರು ಅವಾಗ ಅಂತ ತಿಳ್ಕೊಳ್ಳಿಲ್ಲ. ಈಗ ಹೈಕೋರ್ಟ್ನೊಳಗೆ 263 ಕೇಸ್ ಹೋಗ್ಬೋದು ಅಂತಾರೆ ಅವ್ರನ್ನ. ಅದಕ್ಕೆ ನಾವು ನಾವು ಏನು ನಮ್ಮ ಒಳ್ಳೆಯದಕ್ಕೆ ಅಥವಾ ನಮಗೆ ಅದರಿಂದ ಲಾಭ ಆಕೈತಿ ಅಂತ ನಾವು ಹೇಳಕ್ಕೆ ಹೋಗೋದು ರೈತರಿಗೆ ಅದನ್ನೇ ಹೇಳ್ತೇವೆ. ಆಮೇಲೆ ಒಂದು ಇದೇ ರೀ ಬೆಳದಡಿ ಒಂದು ಸಣ್ಣ ಗ್ರಾಮ ಶಿರಟಿಗೆ ಹೋಗ್ಬೇಕಾದ್ರೆ ಗದಗಿನಿಂದ ಶಿರಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ರೈತ ಹೇಳಿದ ಇಲ್ಲ ರೀ ಹಿಂಗೆ ನನ್ನ ಭೂಮಿ ಕೇಳಕತ್ತಾರೆ ಅದರೊಳಗೆ ಏನು ಬೆಳೆ ಬಂದು ಸ್ವಲ್ಪ ಭೂಮಿ ಎಲ್ಲ ಇದಾಗಿ ಬಿಟ್ಟೈತಿ ಕರ್ಲಾಗೈತಿ ಅದಕ್ಕೆ ಏನು ಮಾಡೋಣ ಒಂದು 3 ಎಕರೆ ಭೂಮಿ ಐತಿ ಅದು ಕೊಟ್ಟು ಬಿಡ್ಬೇಕು ಅಂತಾನೆ. ನಾವು ಬೇಡ ನಿನಗದು ಏನು ಬೆಳೆಯೋದಿಲ್ಲಲ್ಲ ಬೆಳೆಯೋದಿಲ್ಲ ಅಂತ ಕೊಡಬೇಡ ಅದರಿಂದ ಉತ್ಪನ್ನ ತೆಗಿಯೋಣ ಅಂತೇಳಿ ಅಂತ ಹೇಳಿಬಿಟ್ಟು ಫ್ಯಾನಿನ ಕಂಪ್ನಿ ಅವ್ರಿಗೆ ಒಂದು ಫ್ಯಾನಿಗೆ ಅಂದ್ರೆ 3 ಎಕರೆನೂ ನಾವು ಅವ್ರಿಗೆ ಇದು ಮಾಡಿಲ್ಲ ಒಂದು ಫ್ಯಾನಿಗೆ 50,000 ರೂಪಾಯಿ ಒಂದು ವರ್ಷಕ್ಕೆ ಕೊಡಬೇಕು ಹಿಂಗೆ ಕಾಂಟ್ರಾಕ್ಟ್ ಕೊಡಿಸಿದ್ವಿ ಅಂದ್ರೆ 1 ಎಕರೆಗೆ 4 ಫ್ಯಾನ್ ಕೊಡ್ತು 3 ಎಕರೆ 12 ಫ್ಯಾನ್ ಕೊಡ್ತು 6 ಲಕ್ಷ ರೂಪಾಯಿ. ಅನಂತರ ಇವ ಲ್ಯಾಂಡ್ ಓನರ್ ಆಗಿ ಇದ್ಕೊಂಡ ಇವ ಲೀಸ್ ಮೇಲೆ ಕೊಟ್ವಿ ಇವಾಗ ಪ್ರತಿ ವರ್ಷ 6 ಲಕ್ಷ ರೂಪಾಯಿ ಉತ್ಪನ್ನ ಆಯ್ತು 6 ಲಕ್ಷ ರೂಪಾಯಿ ಅಲ್ಲಿ ಬೆಳೀತಿರ್ಲಿಲ್ಲ ಬೆಳೀತಾ ಇರಲಿಲ್ಲ ಏನು ಒಟ್ಟು ಭೂಮಿನೇ ಬೆಳೀತಿರ್ಲಿಲ್ಲ ಸರ್ ಭೂಮಿ ಪೂರ್ಣ ಎಲ್ಲ ಇದಾಗಿಬಿಟ್ಟಿತ್ತು ಅಂದ ಅಂಥ ಭೂಮಿನ ಇದು ಮಾಡಿ ಇವಾಗ 6 ಲಕ್ಷ ಉತ್ಪನ್ನ ಕೊಡಿಸಿದ್ವಿ ಈಗ ಇವ ಅದೇ 6 ಲಕ್ಷ ರೂಪಾಯಿದಿಂದ ಬೇರೆ ಇದ್ರು ಹೊಲ ಲಾವಣಿ ಮಾಡಿ ಬಡ್ಡಿಯಾಗಿ ಮಾಡಿ ಆನಂತರ ಒಂದು ಟ್ರ್ಯಾಕ್ಟರ್ ತೊಗೊಂಡು ಒಂದು ಚೀಪ್ ತೊಗೊಂಡು ಭರ್ಚರಿ ಅದಂದ್ರೆ ಇವತ್ತು ನೆನೆಸ್ತಾನ ನಾವು ಅಂತಹ ವಾತಾವರಣ ಅಂಥ ಭೂಮಿ ಈ ನಮಗೆ ಏನೂ ಬೆಳೆಯೋದಿಲ್ಲಪ್ಪ ಅಂತ ಇತ್ತು ಅಂತಂದ್ರೆ ಅಂಥ ಭೂಮಿ ಬೇಕಾದ್ರೆ ಕೊಡ್ರಿ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ಅಭಿವೃದ್ಧಿ ವಿರೋಧಿಗಳಲ್ಲ ಅಭಿವೃದ್ಧಿ ಆದರೆ ಅಭಿವೃದ್ಧಿ ಯಾವ ಥರ ಆಗಬೇಕು ಅಂತ ರೈತನ ಅಭಿವೃದ್ಧಿಯ ಜೊತೆಗೆ ಹೊಂದಾಣಿಕೆ ಆಗುವಂಥ ಅಭಿವೃದ್ಧಿನೇ ನಿಜವಾದ ಅಭಿವೃದ್ಧಿ ರೈತನ ಮಾರಣ ಹೋಮ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತಂದ್ರೆ ಅದು ಅಭಿವೃದ್ಧಿ ಅಲ್ಲ ಅದು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವೇ ಇಲ್ಲ.